ಎಲ್ಲರಿಗೂ ನಮಸ್ಕಾರ. ವಿಜಯ್ ಸರ್ ಫಸ್ಟ್ ಸಲ ಕಾಲ್ ಮಾಡಿದಾಗ ಅವರು ಇಡೀ ಆಲ್ಬಮ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ರು, ಈ ಸಾಂಗ್ ಈ ಥರ ಮಾಡೋಣ. ಸೊ ಅವ್ರಿಗೆ ಒಂದು ಆಲ್ಬಮ್ ಬಗ್ಗೆ ವಿಷನ್ನು ರೈಟ್ ಫ್ರಮ್ ದ ಫಸ್ಟ್ ಡೇ ಇತ್ತು, ಯಾವ ಸಾಂಗ್ನ ನಾನು ಹೇಗೆ ಜನಕ್ಕೆ ಕಟ್ಕೊಡ್ಬೇಕು ಅಂತ. ಅದ್ರ ಜೊತೆಗೆ ನಾವು ಬರೋದ್ವಿ ಅನ್ನೋಕ್ಕಿಂತ ಅವರ ಗೈಡೆನ್ಸ್ ಇದೆಯಲ್ಲ, ಅದನ್ನು ಕರೆಕ್ಟ್ ಇಮೇಜಸ್ನ ಪ್ಲಾಂಟ್ ಮಾಡ್ತಾರೆ ನಮ್ಗೆ. ಇವತ್ತು ನಾನು ಈ ಕ್ಲಾರಿಟಿಯಲ್ಲಿ ಇದ್ದೀನಿ, ನೀನು ಈ ಕ್ಲಾರಿಟಿಗೆ ಬಾ ಕೂತ್ಕೊಂಡು ನನ್ನ ಜೊತೆ ಅಂತ ಕರೆದು ನಾನು ಕೂಡಿಸ್ತಾರೆ. ಸೊ ವಿಜಯ್ ಸರ್ ಅಂದ್ರೆ ಒಂದು ಫ್ರೀಡಮ್, ಅದು ಯಾಕಂದ್ರೆ ಇಷ್ಟು ಜನ ಡೈರೆಕ್ಟರ್ ತರುಣ್ ಸರ್ ಇದ್ದಾರೆ, ಕೆ ಪಿ ಸರ್, ಆಮೇಲೆ ಶಿವಣ್ಣ, ಇವರೆಲ್ಲರೂ ನಮ್ಮ ಸಪೋರ್ಟ್ಗೆ ಬಂದು ಇಷ್ಟು ನಂಬಿಕೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಎವ್ರಿವನ್ನು ಸರ್ ಯಾವ ರೀತಿಯಲ್ಲಿ ನಮಗೆ ಭೀಮಾ ಅಂದ್ರೆ ನಮ್ಮ ಪಾಸಿಟಿವ್ ಮಹಾಭಾರತದಲ್ಲೂ ನಂಬಿಕೆ ಭೀಮಾ ಅಂದರೆ ಇವ್ನು ಹೋದ್ರೆ ಏನೋ ಸಾಧಿಸ್ಕೊಂಡು ಬರ್ತಾನೆ ಬಿಟ್ಟರೆ ಅಂತ. ಸೊ ಈ ಭೀಮಾನು ರಿಲೀಸ್ ಆದ್ಮೇಲೆ ಏನೋ ಒಂದು ಸಾಧಿಸ್ಕೊಂಡು ನಮಗೆ ಆ ಸಾಧನೆಯ ಇತ್ತು ಅಚೀವ್ಮೆಂಟ್ ಕೊಡ್ತಾನೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗಾರ್ಜುನ್ ಶರ್ಮಾ ಅವರೇ. ಕವಿರಾಜ್ ಸರ್ ಏನು ಹೇಳಕ್ ಬಂದ್ರಿ? ಒಂದೇ ಒಂದು ಸಿನಿಮಾ ಕ್ಲಾ ಇದು ನನಗೆ ಬೂಮರಂಗ್ ಆಯ್ತು. ನಾನು ಯಾರು ಅಂತ ಕೇಳಿದೆ, ಅವಾಗ ಕೆಲವರು ಕೃಷ್ಣ ಅಂದ್ರು, ಕೃಷ್ಣನ್ ಇದ್ದಾರೆ, ಜಗದೀಶನ್ ಇದ್ದಾರೆ, ಜಗದೀಶನೇ ಕೃಷ್ಣ, ಕೃಷ್ಣನ್ ಇದ್ದಾರೆ, ಭೀಮನ್ ಎಲ್ಲರೂ ಇಲ್ಲ ಇದ್ದಾರೆ, ಕಾಪಾಡೋರು ಇಲ್ಲ ಇದ್ದಾರೆ, ಕಾಪಾಡ್ತಾರೆ, ಎಲ್ಲ ಸೂಚನೆ ಇಲ್ಲ ಇದ್ದಾರೆ.